ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ರಂಗೇರಿದ ಚುನಾವಣಾ ಕಾವು ಕಾಂಗ್ರೆಸ್ ಹಾಲಿ ಶಾಸಕ ಶಿವಾನಂದ್ ಪಾಟೀಲ್ ಕ್ಷೇತ್ರ ಬದಲಿಸ್ತಾರ ಬಿಜೆಪಿಯಿಂದ ಯಾರಾಗ್ತಾರೆ ಬಸವನ ಬಾಗೇವಾಡಿ ಅಭ್ಯರ್ಥಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಮೂಡಿ ಶಿವಾನಂದ್ ಪಾಟೀಲ್ ನಾನು ರಾಜಕೀಯವನ್ನು ಶುರು ಮಾಡಿದೆ ಬಬಲೇಶ್ವರದಿಂದ ನಾನು ಮತ್ತೆ ಅಲ್ಲಿಂದ ನಿಂತ್ಕೀನಿ ನಾನು ಬ ಅಷ್ಟೇ ಅಲ್ಲ ನಂಗೆ ಎರಡು ಮೂರು ಕ್ಷೇತ್ರದ ಮೇಲೆ ಆಸೆ ಇದೆ ಹೀಗಾಗಿಬಿಟ್ಟು ಬಸವನ್ ಭಾಗವಾಡ ಅಷ್ಟೇ ಅಲ್ಲ ಎಲ್ಲಿ ಬೇಕಾದ್ರೆ ನಿಂತ್ಕೀನಿ ನಂಗೆ ಅವಕಾಶ ಕೊಡಿ ಅದು ಎಲ್ಲಿ ಕಣ್ಣಿಟ್ಟಿರೋದು ಎಂ ಬಿ ಪಾಟೀಲ್ ಅವ್ರ ಕ್ಷೇತ್ರದ ಮೇಲೆ ಅವರು ಏನು ಶಿವಾನಂದ್ ಪಾಟೀಲ್ನೇನು ಕಾಂಗ್ರೆಸ್ ಅಲ್ಲಿ ಅವರು ನಾನು ಮಾಜಿ ಸಚಿವ ನನಗೂ ಕೂಡ ರಾಜಕೀಯ ಅನುಭವ ಇದೆ ಈಗ ಆಗ್ಬಿಟ್ಟು ಅನ್ನೋ ಸಾಕಷ್ಟು ಚರ್ಚೆ ಈಗ ಆಗ್ಬಿಟ್ಟು ಶಿವಾನಂದ ಪಾಟೀಲ್ ಏನಾದ್ರು ಬಬಲೇಶ್ವರ ಕೇಳ್ಬಿಟ್ರೆ ಏನ್ ಮಾಡ್ಬೇಕನ್ನೋ ಚರ್ಚೆ ಮತ್ತೊಂದ್ ಕಡೆ ಎಂ ಬಿ ಪಾಟೀಲ್ ಅವರಿಗೆ ಇದು ಸದ್ಯ ಚರ್ಚೆ ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒಂದಷ್ಟ ಸೀನಿಯರ್ಸ್ ಗಳಿದಾರೆ ಅವರು ಬೇಡ ಅನ್ನೋರ್ಗೂ ಟಿಕೆಟ್ ಇಲ್ಲ ಅನ್ನಂಗಿಲ್ಲ ಹಂಗ್ಬಿಟ್ಟು ಅವ್ರು ಕೇಳಿದಾಗ ಕ್ಷೇತ್ರವನ್ನ ನಿರ್ಲಕ್ಷಿಸಂಗೂ ಇಲ್ಲ ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಈಗ ಯಾವ ಕ್ಷೇತ್ರದಲ್ಲಿ ಯಾರಿಗ್ ಟಿಕೆಟ್ ಕೊಡ್ಬೇಕು ಆಸ್ಪಿಂಟ್ ಗಳ ಮಧ್ಯಾಹ್ನದೇ ಗೊಂದಲ ಅಂತರಲ್ಲಿ ಸೀನಿಯರ್ಸ್ ಬೇರೆ ಬೇರೆ ಕ್ಷೇತ್ರ ಕೇಳ್ಬಿಟ್ರೆ ಏನ್ ಮಾಡ್ಬಿಡ್ಬೇಕು ಕೆಪಿಸಿಸಿ ಅಂತ ಕನ್ಫ್ಯೂಷನ್ಸ್ ಓಕೆ ಇಲ್ಲ ಶಿವಾನಂದ ಪಾಟೀಲ್ ಹಿಂದೆ ಬಿಜೆಪಿ ಬಿಜೆಪಿಯಿಂದ ಗೆದ್ದಿದ್ರು ದಳ ಐ ತಿಂಕ್ ಜನತಾ ಪರಿವಾರ ಕಾಂಗ್ರೆಸ್ ಕ್ಷೇತ್ರ ಬಸವನ ಹೋದ್ರು ಈಗ ಬಬಲೇಶ್ವರ ಅಂತ ಕೇಳ್ತಾವ್ ನಮ್ಮ ಕ್ಷೇತ್ರ ಅಂತ ಅವ್ರು ಅದೇ ಪಾರ್ಟಿ ಪಾರ್ಟಿ ಚೇಂಜ್ ಮಾಡ್ತಾರ ನೋಡಬೇಕು ಅದೊಂದ್ ಕತೆ ಇನ್ನು ಎರಡನೇ ವಿಚಾರ ಏನು ಅಂತಂದ್ರೆ ಹೇಳಕ್ ಆಗಲ್ಲ ಹೆಂಗ್ ಬೇಕಾರು ಆಗ್ಬಹುದು ವಿಜಯಪುರನ ಕೇಳವ್ರೆ ಬಬಲೇಶ್ವರ ವಿಜಯಪುರ ಅಥವಾ ಬಸವನ ಬಾಗೇವಾಡಿ ಎಸ್ಪೆಷಲಿ ಬಬಲೇಶ್ವರ ಹೀಗಾಗ್ಬಿಟ್ಟು ನಂಗೆ ಅಲ್ಲೇ ಬೇಕು ಅಂತ ಅಷ್ಟಕ್ಕೆ ಬಗೆರಲ್ಲ ಅಲ್ಲಿ ಇನ್ನೂ ಹೋಗ್ಬಿಟ್ರೆ ಬಿಜೆಪಿ ವಿಚಾರಕ್ಕೆ ಹೋಗ್ಬಿಟ್ರು ಅಲ್ಲೂ ಕನ್ಫ್ಯೂಷನ್ ಅಪ್ಪಗೌಡ್ರು ಕೊಡ್ಬೇಕಾ ಅಥವಾ ಅಪ್ಪಗೌಡ ಪಾಟೀಲ್ಗೆ ಎಸ್ ಕೆ ಬೆಳ್ಳು ಅಲ್ಲೂ ಕಾಂಪಿಟೇಷನ್ ಒಂದ್ ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿ ಕೂಡ ಕನ್ಫ್ಯೂಷನ್ ಬಸವನ್ ಬಾಗೇವಾಡೇಲಿ ಹೀಗಾಗಿ ಶಿವಾನಂದ ಪಾಟೀಲ್ ನಡೆ ಏನು ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಈಗಾಗಲೇ ಹೇಳಿದೆ ನಿಮ್ಗೆ ಈ ಒಂದು ಏನಿದೆ ಅಂದ್ರೆ ಪಕ್ಷಾಂತರದ ಪರ್ವ ಕ್ಷೇತ್ರ ಬದಲಾವಣೆಯ ಪರ್ವ ಎಲ್ಲವೂ ಕೂಡ ಈಗ ಆಗತ್ತೆ ನೋಡ್ಕೊಂಡು ತೀರ್ಮಾನ ತಗೋತಾರೆ ಅವರು ಶಿವ ಅಲ್ಲಿಗೆ ಆಗ ಬಸವನ ಬಾಗೇವಾಡಿಗೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ ಇಂದ ಅನ್ನೋದು ನೋಡ್ಬೇಕಾಗತ್ತೆ ಅವ್ರ ಮಗಳೇ ಬಹುತೇಕ ಅವ್ರು ಬಬಲೇಶ್ವರ್ಗೆ ಬರ್ತೀನಿ ಅಂತವ್ರೆ ಬಂದ್ರೆ ಎಂ ಎಂ ಬಿ ಪಟೇಲ್ ಬರ್ತೀನಿ ಅನ್ನೋದೇ ಆದ್ರೆ ಯಾವ ಪಾರ್ಟಿ ಬರ್ತಾರೆ ಕೂಡ ಗೊಂದಲಗಳಿದೆ ಅಂಡ್ ಅಪ್ಪಗೌಡ ಪಾಟೀಲ್ ಬೆಳ್ಳು ಬಿ ಎಸ್ ಕೂಡ ಬಿಜೆಪಿನಲ್ಲಿ ಅಂಡ್ ಜೆಡಿಎಸ್ ಇಂದ ವನವಾಡ ಈಗಾಗಲೇ ಘೋಷಣೆ ಕುರುಬ ಕಮಿಟಿಗ್ ಸೇರಿದವರು ಸೊ ಒಂದ್ ರೀತಿಯ ರಾಜಕೀಯ ಅಯೋಮಯ ಆಗುವಂತ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ ಎಂ ಬಿ ಪಾಟೀಲ್ ಆರಾಮಾಗಿ ನೆಮ್ಮದಿ ಆಗಿದೆ ತಾಳಾಪಾಗು ಅಂತ ಶಿವಾನಂದ ಪಾಟೀಲ್ ಹೇಳಿಗೆ ಕೇಳಿ ಇವರ ಈ ಒಂದು ಡಿಸಿಷನ್ ಅಂದ್ರೆ ಲೈಕ್ ಆ ತರದ ಉದ್ದೇಶ ಕೇಳ್ಕಂಡ್ ಮಜಾ ಏನ್ ಗೊತ್ತಾ ಎಂ ಪಿ ಪಾಟೀಲ್ ಬಾಗ್ವಾಡಿಗೆ ಇನ್ವೈಟ್ ಮಾಡೋರೆ ನೀವ್ ಬನ್ನಿ ನಾನು ಅಲ್ಲಿ ಹೋಗ್ಬಿಡ್ತೀನಿ ಅಂತ ಯಾರು ಶಿವಾನಂದ ಪಾಟೀಲ್ ಹೌದಾ ನಾನು ಹೋಗ್ತೀನಿ ಪ್ರಶ್ನೆ ಉದ್ಭವಿಸುತ್ತಲ್ಲ ಇಲ್ಲ ಎಂ ಬಿ ಪಾಟೀಲ್ ಇಲ್ಲೂ ಗೆಲ್ಲಿಸ್ತೀನಿ ಬಸವನ್ ಬಾಗೇವಾಡಿಲಿ ನಾನು ಹೋಗ್ಬಿಟ್ಟು ಬಬಲೇಶ್ವರದಲ್ಲಿ ಗೆಲ್ತೀನಿ ಅಂತ ಅದಂಗೆ ಇದ್ರೂ ಇರಬಹುದು ಪ್ಲಾನ್ ಏನೋ ಅನ್ಕೋತೀನಿ ಯಾಕಂದ್ರೆ ಇಲ್ಲಿ ಬಬಲೇಶ್ವರದಲ್ಲಿ ಇವರು ಕ್ಲಿಗ ಸಮುದಾಯ ಸೇರಿದವರು ಯಾರು ಎಂ ಬಿ ಪಾಟೀಲ್ ಇಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದವರು ಈಗ ಜೆಡಿಎಸ್ ಕ್ಯಾಂಡಿಡೇಟ್ ಆಗ್ತವ್ರೆ ಬಸವರಾಜ್ ವರ್ಮಾಡ ಇವೆಲ್ಲ ಎಷ್ಟು ಮಟ್ಟಿಗೆ ಅವ್ರಿಗೆ ಸಮಸ್ಯೆ ಮಾಡುತ್ತೆ ಅನ್ನೋದೆಲ್ಲ ಕೂಡ ಲೆಕ್ಕಾಚಾರ ಬರ್ತಾ ಇದೆ ಸೊ ನೋಡ್ಬೇಕು ಕೇಳಕ್ ಸಾಧ್ಯ ಇಲ್ಲ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಆಗ್ಬೋದು ರಾಜಕಾರಣದಲ್ಲಿ ಹಿಂಗೆ ಆಗತ್ತೆ ಅಂತೇನಿಲ್ಲ ಹೆಂಗ್ ಬೇಕಾದ್ರೂ ಸಾಧ್ಯ ಆಗ್ಬೋದು ಬಟ್ ಕಾಯ್ದು ನೋಡ್ಬೇಕಾಗತ್ತೆ ಶಿವಾನಂದ ಪಾಟೀಲ್ ಏನ್ ಮಾಡ್ತಾರೆ ಇಲ್ಲ ಏನಾರು ಎಂ ಬಿ ಪಾಟೀಲ್ ರೇ ಅವ್ರನ್ನ ಈ ತರ ಆ ನಾವೆಲ್ಲೂ ಕೂಡ ನಾವು ನೋಡಬೇಕಾಗತ್ತೆ ಹೌದು ವೀಕ್ಷಕರೇ ಬಸವನ ಬಾಗೇವಾಡಿ ತುಂಬಾನೇ ಕನ್ಫ್ಯೂಷನ್ ಕನ್ಫ್ಯೂಸ್ ಆಗ್ತಾ ಇದೆ ಇಲ್ಲಿ ಶಿವನಂದ ಪಾಟೀಲ್ ಎಲ್ಲಿ ಹೋಗ್ತಾರೆ ಏನು ಅಂತ ಬಸವನ ಬಾಗೇವಾಡಿ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಎಂ ಆಗ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕ್ಷೇತ್ರದಿಂದ ಉತ್ತಮರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಯಾಕೆ ಅಂತ ಶಿವ ಹೇಳ್ತಾರೆ ಯಾಕೆಂದ್ರೆ ಯೋಗ್ಯರನ್ನ ಆಯ್ಕೆ ಮಾಡಿರೋ ಅನುಕೂಲ ಅಯೋಗ್ಯರನ್ನ ಯಾವುದೇ ಕಾರಣಕ್ಕೂ ಎಮ್ ಎಲ್ ಎ ಆಯ್ಕೆ ಮಾಡಬೇಡಿ ಅದು ಯಾವುದೇ ಪಾರ್ಟಿ ಆಗಿರ್ಲಿ ಸೊ ಅಥವಾ ಇಂಡಿಪೆಂಡೆಂಟ್ ಆಗಿದ್ರು ಪರವಾಗಿಲ್ಲ ಪಾರ್ಟಿ ಮೀರಿ ಜಾತಿ ಮೀರಿ ಧರ್ಮ ಮೀರಿ ವೋಟ್ ಮಾಡಿ ಯಾಕೆಂದ್ರೆ ವಿಧಾನಸೌಧದಲ್ಲಿ ಕೂರೋರು ಶಾಸಕರಾಗಿರ್ಬೇಕು ಜಾತಿ ಪ್ರತಿನಿಧಿಸೋದಾದ್ರೆ ಅವರ ಜಾತಿ ಸಂಘಗಳ ಹೌದು ಓಕೆ ಹಣ ಮಾಡೋರೇ ಆದ್ರೆ ಅವ್ರು ಬಿಸ್ನೆಸ್ ಮಾಡಲಿ ಪುಕ್ಸಟೆ ಸೇವೆ ಮಾಡಲಿ ಆದ್ರೆ ಎಮ್ ಎಲ್ ಎ ಕೆಲಸ ಮಾಡಬೇಕು ಅಂತಂದ್ರೆ ನೀವು ಉತ್ತಮರನ್ನ ಆಯ್ಕೆ ಮಾಡಬೇಕು ದಯವಿಟ್ಟು ಉತ್ತಮರನ್ನ ಎಮ್ ಎಲ್ ಎ ಆಗಿ ಆಯ್ಕೆ ಮಾಡಿ ಅಂತ రిక్వెస్ట్ ఇది కర్ణాటక టీవీ కళకళి ఇది కర్ణాటక టీవీ కన్నడిగర అధ్వని